ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನ್ ಶಂಕರ್. ವಾರ್ತೆಗಳ ವಿವರ. ಮಾಸ್ಟರ್ ಮೈಂಡ್ ಮೂಲಕ ಕಳ್ಳರ ಹೆಡೆಮೊರೆ ಕಟ್ಟುವ ಪೊಲೀಸರಿದ್ದಾರೆ. ಆದರೆ ಇಲ್ಲೊಬ್ಬ ಕಳ್ಳ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿರುವ ಘಟನೆ ಭಟ್ಕಳ್ ಪಟ್ಟಣದಲ್ಲಿ ನಡೆದಿದೆ. ಭಟ್ಕಳ್ ನಗರ ಭಾಗದಲ್ಲಿ ಸೈಕಲ್ ಹಾಗೂ ಬೈಕ್ ಕಳ್ಳತನ ಮಾಡುತ್ತಿದ್ದ ಕಳ್ಳನ ಮನೆ ಮೇಲೆ ಖಚಿತ ಮಾಹಿತಿಯ ಮೇರೆಗೆ ನಗರ ಠಾಣೆ ಸಿಪಿಐ ದಿವಾಕರ್ ಪಿ ನೇತೃತ್ವದ ತಂಡ ದಾಳಿ ನಡೆಸಿ ಈ ವೇಳೆ ಕಳ್ಳನ ಮನೆಯಲ್ಲಿ 25 ಸೈಕಲ್ 3 ಬೈಕ್ ಜಪ್ತಿ ಮಾಡಿದ್ದಾರೆ. ಈತನನ್ನು ಬಂಧಿಸಿ ಠಾಣೆಗೆ ಕರೆದೊಯ್ಯುವ ವೇಳೆ ಪೊಲೀಸರಿಗೆ ಬಟ್ಟೆ ಬದಲಿಸಿ ಬರುವುದಾಗಿ ಹೇಳಿದ್ದಾನೆ. ಇದನ್ನು ನಂಬಿದ ಪೊಲೀಸರು ಆತನಿಗೆ ಬಟ್ಟೆ ಬದಲಿಸಲು ಅವಕಾಶ ಕಲ್ಪಿಸಿದ್ದಾರೆ. ಈ ವೇಳೆ ಪೊಲೀಸರಿಗೆ ಯಾಮಾರಿಸಿ ಮನೆಯಿಂದ ಆತ ಪರಾರಿಯಾಗಿದ್ದಾನೆ. ಭಟ್ಕಳ್ ಪಟ್ಟಣದಲ್ಲಿ ಕೆಲ ದಿನಗಳಿಂದ ಸೈಕಲ್ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿಯ ಮನೆ ಮೇಲೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ. ಭಟ್ಕಳ್ ಪೊಲೀಸರು ಆತ ಕದ್ದ ಸೈಕಲ್ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸೈಕಲ್ ಬೈಕ್ ಕಳೆದುಕೊಂಡವರು ಸ್ಥಳಕ್ಕೆ ಆಗಮಿಸಿ ತಮ್ಮ ವಾಹನಗಳನ್ನು ಕೊಡುವಂತೆ ಪೊಲೀಸರಲ್ಲಿ ವಿನಂತಿ ಮಾಡಿದರು. ಕಾರ್ಯಾಚರಣೆಯಲ್ಲಿ ನಗರ ಠಾಣೆ ಪಿಎಸ್ಐಗಳಾದ ಸುಮಾ ಆಚಾರ್ಯ, ಹನುಮಂತಪ್ಪ ಕುಡುಗುಂಟಿ, ಯಲ್ಲಪ್ಪ ಮಾದರ್, ಪ್ರೊಫೆಷನರಿ ಪಿಎಸ್ಐ ಜಗದೀಶ್ ಹಾಗೂ ಎಎಸ್ಐ ರವಿನಾಯ್ಕ್, ನವೀನ್ ಬೋರ್ಕರ್ ಭಾಗಿಯಾಗಿದ್ದರು. ಘಟನೆ ಸಂಬಂಧ ಭಟ್ಕಳ ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣ ಸಾಗುವ ಕೋರ್ಟ್ ರಸ್ತೆಯ ಇಳಿಜಾರಿನಲ್ಲಿ ಕೆಎಸ್ಆರ್ಟಿಸಿ ಸಂಸ್ಥೆಗೆ ಸೇರಿದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಸರಣಿ ಅಪಘಾತ ಸಂಭವಿಸಿದ ಘಟನೆ ಗುರುವಾರ ನಡೆದಿದೆ. ಭಟ್ಕಳ್ ಡಿಪೋಗೆ ಸೇರಿದ ಗೇರುಸೊಪ್ಪ ಹೊನ್ನಾವರ್ ಬಸ್ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ರಸ್ತೆ ಪಕ್ಕ ನಿಂತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಬಸ್ ನಿಲ್ದಾಣಕ್ಕೆ ಸಾಗುತ್ತಿದ್ದ ಪಣಜಿ ಕಾರ್ವಾರ್ ಬಸ್ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಪಣಜಿ ಬಸ್ ಮುಂಭಾಗದಲ್ಲಿ ತೆರಳುತ್ತಿದ್ದ ಕಾರಿನ ಹಿಂಭಾಗಕ್ಕೆ ಡಿಕ್ಕಿಯಾಗಿದೆ. ಆದರೂ ಸಂಭವಿಸಬಹುದಾದ ದೊಡ್ಡ ಪ್ರಾಣಹಾನಿ ಅನಾಹುತ ತಪ್ಪಿದೆ. ಪಣಜಿ ಬಸ್ ನಿರ್ವಾಹಕ ಹಾಗೂ ಈರ್ವರು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಮಹಿಳಾ ಪ್ರಯಾಣಿಕರೋರ್ವರನ್ನು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಇನ್ನುಳಿದ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯವಾಗಿದೆ. ಗಾಯಾಳುಗಳಿಗೆ ತಾಲೂಕಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗೇರುಸೊಪ್ಪ ಬಸ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಕೆಲವರು ಗಾಯಾಳುವಾಗಿದ್ದು ಅದೃಷ್ಟಾವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೈಕ್ ಸವಾರ ಮಂಕಿ ಗುಳದಕೇರಿಯ ದಿನೇಶ್ ಪಾಂಡ್ರಂಗ್ನಾಯ್ಕ್, ಕೆಎಸ್ಆರ್ಟಿಸಿ ಚಾಲಕ ಹೊಸಪಟ್ಟಣದ ಹರಿಶ್ಚಂದ್ರ ಹನುಮಂತ್ ನಾಯ್ಕ್ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅಪಘಾತ ಸಂಭವಿಸಿದ ಬಳಿಕ ಸ್ಥಳದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಪರಿಣಾಮ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಪೊಲೀಸರು ಸಾರ್ವಜನಿಕರ ಸಹಕಾರದ ಮೇರೆಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಬಸ್ ಬೇರೆ ಮಾರ್ಗದಿಂದ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ನಂತರ ಜಖಂಗೊಂಡು ತಾಂತ್ರಿಕ ದೋಷವಾದ ಬಸ್ಸನ್ನು ಕ್ರೇನ್ ಮೂಲಕ ಸ್ಥಳಾಂತರಿಸಿದ್ದಾರೆ. ಆಲ್ ಇಂಡಿಯಾ ನೌಸೈನಿಕ್ ಕ್ಯಾಂಪ್ನಲ್ಲಿ ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿ ಕುಮಾರ್ ಮೆಕ್ವಿನ್ ಜಾಯ್. ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ಬಿಬಿಎ 4ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ಕುಮಾರ್ ಮೆಕ್ವಿನ್ ಜಾಯ್ ಇವರು ಕಾರವಾರದಲ್ಲಿ ನಡೆದ 3 ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ವಿಶಾಖಪಟ್ಟಣದಲ್ಲಿ ಅಕ್ಟೋಬರ್ 2-12 ನಡೆದ ಆಲ್ ಇಂಡಿಯಾ ನೌ ಸೈನಿಕ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾನೆ. ಈತನಿಗೆ ಮಾರ್ಗದರ್ಶನ ನೀಡಿದ ಲೆಫ್ಟಿನೆಂಟ್ ಸಂತೋಷ್ ಗುಡಿಗಾರ್, ಪ್ರಾಚಾರ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ಎಂ ನಾಯ್ಕ್, ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು, ಬೋಧಕ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಅಭಿನಂದಿಸಿದ್ದಾರೆ. ಶ್ರೀರಾಮನಾಥ ಧಾರ್ಮಿಕ ವೇದಿಕೆಯಿಂದ ಪೂಜಾ ತರಬೇತಿ ಶಿಬಿರ. ಪೂಜೆ ಮಾಡುವುದು ಯಾರ ಹಕ್ಕು ಅಲ್ಲ, ಅದು ನಮ್ಮ ನಮ್ಮ ಹಕ್ಕು. ನಮ್ಮ ಊಟ ನಮಗೆ, ಅಂದ ಹಾಗೆ ನಮ್ಮ ಭಕ್ತಿ ನಮಗೆ.
ಇಂಥವರೇ ಪೂಜೆ ಮಾಡಬೇಕು ಅಂತ ನಿಯಮವೇನೂ ಇಲ್ಲ. ಮನಃಶುದ್ಧಿಯಿಂದ ಯಾರೂ ಪೂಜೆ ಮಾಡಬಹುದು, ಆದರೆ ಪೂಜಾ ಪದ್ಧತಿಯ ಬಗ್ಗೆ ಸಾಮಾನ್ಯ ತಿಳುವಳಿಕೆಯನ್ನು ಹೊಂದಿರಬೇಕು. ದೇವರಿಗೆ ಯಾವುದೇ ಜಾತಿ ಭೇದವಿಲ್ಲ, ಏಕೆಂದರೆ ಎಲ್ಲರೂ ದೇವರ ಮಕ್ಕಳೇ. ತನ್ನ ಮಕ್ಕಳು ಮಾಡುವ ಆರಾಧನೆಯನ್ನು ದೇವರು ಎಂದೂ ನಿರಾಕರಿಸುವುದಿಲ್ಲ. ನಮಗೆ ತಿಳಿದ ಸರಳ ರೀತಿಯಲ್ಲಿ ಪೂಜೆ ಮಾಡಬಹುದು. ಮಾಡುವ ಪೂಜೆ ಸರಳವಾಗಿದ್ದರೂ ಸರಿಯಾದ ಕ್ರಮದಲ್ಲಿದ್ದರೆ ಆಯಿತು. ಸರಳ ಪೂಜಾ ಕ್ರಮವೆಂದರೆ ಆಸಕ್ತಿ ಇರುವ ಯಾರೂ ತಿಳಿಯಬಹುದಾದ ಪೂಜಾ ಕ್ರಮ ಎಂದು ಇಲ್ಲಿ ಅರ್ಥ ಗ್ರಹಿಕೆ. ಸರಳ ಪೂಜಾ ವಿಧಾನವನ್ನು ಕಲಿಯುವ ಆಸಕ್ತರಿಗಾಗಿ ಹೊನ್ನಾವರದ ಶ್ರೀರಾಮನಾಥ ಧಾರ್ಮಿಕ ವೇದಿಕೆಯು ಪೂಜಾ ತರಬೇತಿ ಶಿಬಿರವನ್ನು ಏರ್ಪಡಿಸಿದೆ. ಡಿಸೆಂಬರ್ ತಿಂಗಳಲ್ಲಿ ಈ ಶಿಬಿರವು ನಡೆಯುತ್ತದೆ. ಶಿಬಿರದ ಅವಧಿ 5 ದಿನಗಳು. ಎಲ್ಲ ಜನವರ್ಗದವರಿಗೂ ಮುಕ್ತ ಅವಕಾಶವಿದೆ. ಆಸಕ್ತಿಯುಳ್ಳವರು ಯಾರೂ ಭಾಗವಹಿಸಬಹುದು. ವಯೋಮಿತಿಯ ನಿರ್ಬಂಧನೆ ಇಲ್ಲ. ಮಹಿಳೆಯರಿಗೂ ಪೂಜಾ ತರಬೇತಿ ಅವಕಾಶವಿದೆ. ಅವರಿಗೆ ಪ್ರತ್ಯೇಕವಾಗಿ ತರಬೇತಿ ನೀಡಲಾಗುವುದು. ನಿಗದಿತ ಸ್ಥಳ ಮತ್ತು ದಿನಾಂಕವನ್ನು ಪ್ರತ್ಯೇಕವಾಗಿ ತಿಳಿಸಲಾಗುವುದು. ಆಸಕ್ತಿಯುಳ್ಳವರು 2022 ನವೆಂಬರ್ 15 ದಿನಾಂಕದೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ. ಸಂಪರ್ಕಿಸುವ ವಿಳಾಸ: ಶ್ರೀ ಸುಮುಖಾನಂದ ಜಲವಳ್ಳಿ, ಶ್ರೀ ರಾಮನಾಥ ಧಾರ್ಮಿಕ ವೇದಿಕೆ, ಕಾವ್ಯಶ್ರೀ, ಹುಡುಗೋಡುಮಕ್ಕಿ, ಅಂಚೆ ಅರೆ ಅಂಗಡಿ, ತಾಲೂಕು ಹೊನ್ನಾವರ. 5813334. ಮೊಬೈಲ್ ನಂಬರ್ 9900171980. 6363399065. ಯಾರಾದರೂ ತಮ್ಮ ಊರಲ್ಲಿ ಪ್ರತ್ಯೇಕವಾಗಿ ಪೂಜಾ ತರಬೇತಿ ಕಾರ್ಯ ನಡೆಸಿಕೊಡಬೇಕೆಂದು ಬಯಸಿದಲ್ಲಿ ವೇದಿಕೆಯು ನಡೆಸಿಕೊಡುತ್ತದೆ. ಅಂಬೆಯೊಳಗಣ ಕುದಿಯುವ ಕೆಂಡದ ಕಣ್ಣು ಎಂಬ ವಿಶಿಷ್ಟ ವಿಶೇಷ ರಂಗ ಪ್ರಯೋಗ ಶಿರಸಿ ತಾಲೂಕಿನ ಮುಂಡಿಗೇಸರ ದೇವಸ್ಥಾನದಲ್ಲಿ ಅನಾವರಣಗೊಂಡಿತು. ವಿಶ್ವ ಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕವು ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ಅಂಬೆ ಕತೆ ಆಧರಿಸಿ ಏರ್ಪಡಿಸಿದ 2 ಪ್ರತ್ಯೇಕ ರಂಗ ಪ್ರಯೋಗಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣವಾಯಿತು. ಒಂದು ತಾಳಮದ್ದಲೆ ಹಾಗೂ ಇನ್ನೊಂದು ನಾಟಕದ ಕಲಾ ಪ್ರಕಾರದ ಮೂಲಕ ಅಂಬೆಯ ತುಮುಲ ಸಂಕಷ್ಟ ನೋವು ತೆರೆದಿಡುವಲ್ಲಿ ಯಶಸ್ವಿಯಾಯಿತು. ಅಂಬಾ ಶಪಥ ತಾಳಮದ್ದಲೆಯ ಹಿಮ್ಮೇಳದಲ್ಲಿ ಕೇಶವ ಹೆಗಡೆ ಕೊಳಗಿ ಭಾಗವತಿಕೆಗೆ ಶಂಕರ್ ಭಾಗವತ್ ಯಲ್ಲಾಪುರ್ ಮದ್ದಲೆಯಲ್ಲಿ ವಿಘ್ನೇಶ್ವರ್ ಗೌಡ ಚಂಡೆಯಲ್ಲಿ ಸಾಥ್ ನೀಡಿದರು. ಭೀಷ್ಮನಾಗಿ ವಿದ್ಯಾವಾಚಸ್ಪತಿ ಉಮಾಕಾಂತ್ ಭಟ್ ಕೆರೆಕೈ, ಅಂಬೆಯಾಗಿ ಮೋಹನ್ ಭಾಸ್ಕರ್ ಹೆಗಡೆ, ಪರಶುರಾಮನಾಗಿ ಎಂಎನ್ ಹೆಗಡೆ ಹಳವಳ್ಳಿ 1.25 ತಾಸಿನಲ್ಲಿ ಅಂಬಾ ಶಪಥವನ್ನು ತೆರೆದಿಟ್ಟರು. ಬಳಿಕ ಮಂಗಳೂರಿನ ನಂದಗೋಕುಲ ತಂಡದ ಶ್ವೇತಾ ಅರೆಹೊಳೆ ಅವರಿಂದ ಗೆಲ್ಲಿಸಬೇಕು ಅವಳ ನಾಟಕ 1 ತಾಸಿನ ಅವಧಿಯಲ್ಲಿ ಮನೋಜ್ಞವಾಗಿ ಪ್ರದರ್ಶನ ಕಂಡಿತು. ಅಂಬೆಯ ತಳಮಳ, ಗೆಲ್ಲಿಸಬೇಕಿತ್ತು ಅವಳ, ಗೆಲ್ಲಿಸುತ್ತೇನೆ ಒಮ್ಮೆಯಾದರೂ ಎಂಬ ಆಶಯದೊಂದಿಗೆ ಪ್ರದರ್ಶನ ಕಂಡಿತು. ನಾಟಕ ನೋಡಿದವರಿಗೆ ಅಂಬೆ ಗೆದ್ದಿದ್ದರೆ ಅನಿಸುವಂತೆ ಮನಕ್ಕೆ ತಾಕಿತು. ಈ ಕಥೆಯನ್ನು ಪ್ರಸಿದ್ಧ ಕಥೆಗಾರ್ತಿ ಸುಧಾ ಆಡುಕಾಳ್ ರಚಿಸಿದ್ದು, ರಂಗವಿನ್ಯಾಸ ನಿರ್ದೇಶನವನ್ನು ರೋಹಿತ್ ಬೈಕಾಡಿ ನೀಡಿದರು. ರಂಗದ ಹಿಂದೆ ಪೃಥ್ವಿ ಎಸ್ರಾವ್, ಚೈತ್ರಾ ಕೋಟ್ಯಾನ್, ಅಕ್ಷಿತ್ ನಂದಗೋಕುಲ, ಗೀತಾ ಅರೆಹೊಳೆ, ಸದಾಶಿವರಾವ್ ಇತರರು ಇದ್ದರು. ನಾಟಕದಲ್ಲೂ ಯಕ್ಷಗಾನದ ಸಾಧ್ಯತೆ ಬಳಸಿಕೊಂಡಿದ್ದು ಇಷ್ಟವಾಯಿತು. ಯುವ ಕಲಾವಿದೆ ಶ್ವೇತಾ ಅರೆಹೊಳೆ ಅಂಬೆಯ ಪಾತ್ರವನ್ನು ಮನೋಜ್ಞವಾಗಿ ಚಿತ್ರಿಸಿದರು.
ಪ್ರಶ್ನೆಗೆ ನಾವು ಯಾಕಾದ್ರೂ ಪ್ರಸಂಗದ ಹೆಸರು ಹೇಳ್ತಿದ್ದೆವು, ಆದರೆ ಅಪ್ಪ ಮಾತ್ರ ಇದಕ್ಕೂ ಮುನ್ನ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ಬಕ್ಕಳ್, ಹಿರಿಯ ಪತ್ರಕರ್ತ ಅಶೋಕ ಹಾಸ್ಯಗಾರ್, ಗ್ರಾಮದ ಹಿರಿಯ ಎಂಎನ್ ಹೆಗಡೆ ಬಳಗಂಡಿ, ಸಾಮಾಜಿಕ ಪ್ರಮುಖ ಪ್ರಮೋದ್ ಪಂಡಿತ್, ರವಿ ಹೆಗಡೆ, ಟ್ರಸ್ಟ್ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ಇತರರು ಚಂಡೆ ನುಡಿಸಿ ಚಾಲನೆ ನೀಡಿದರು. ಪೋಕ್ಸೋ ಆರೋಪಿಯೋರ್ವ ಮನೆಯ ಹಿಂಬದಿಯ ಗೇರುಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಭಟ್ಕಳ್ ತಾಲೂಕಿನ ಹಡೀನ್ ಸಬ್ಬತ್ತಿಯಲ್ಲಿ ನಡೆದಿದೆ. ನಾರಾಯಣ್ ನಾಯ್ಕ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಈತನ ಮೇಲೆ ಭಟ್ಕಳ್ ಗ್ರಾಮೀಣ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಕಾರವಾರದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ. ಇದೇ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿವಾಕರ್ ನಾರಾಯಣ್ ನಾಯ್ಕ್ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡ ಎಎಸ್ಐ ಕೃಷ್ಣಾನಂದ್ ನಾಯ್ಕ್ ತನಿಖೆ ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ವಿಕಾಸಸೌಧದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಇದರ ಉಪಾಧ್ಯಕ್ಷರುಗಳಾದ ಎಂಎನ್ ಉಮೇಶ್, ಉರ್ಬನ್, ಪಿಂಟೋ, ಖಜಾಂಚಿ ಕೆ, ಚಂದ್ರಬಾಬು, ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಬಾಳಪ್ಪನವರ್, ಕನ್ನಡ ಕ್ರಿಯಾ ಸಮಿತಿ ಚೇರ್ಮನ್ ವೇಣುಗೋಪಾಲ್ ಮದ್ಗುಣಿ, ರವಿ ಸುವರ್ಣ, ಪ್ರಸನ್ನ ಹುಬ್ಬಳ್ಳಿ, ಆಪ್ತ ಕಾರ್ಯದರ್ಶಿ ಮಂಜುನಾಥ್ ಬಳ್ಳಾರಿ, ಆಪ್ತ ಸಹಾಯಕ ಕಮಲಾಕರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಬೆಸ್ಟ್ ಮೆಡಿಕಲ್, ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಮತ್ತು ಪೆಟ್ ಶಾಪ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಂಪನಿಗಳ ಉತ್ತಮ ಗುಣಮಟ್ಟದ ಔಷಧಿಗಳು ದೊರೆಯುತ್ತದೆ. ಮುಂಗಡವಾಗಿ ತಿಳಿಸಿದಲ್ಲಿ ಎಲ್ಲಾ ರೀತಿಯ ಔಷಧಿಗಳನ್ನು ತರಿಸಿಕೊಡಲಾಗುವುದು. ಅಲ್ಲದೆ ಪ್ರಪ್ರಥಮ ಬಾರಿಗೆ ಭಟ್ಕಳದಲ್ಲಿ ಔಷಧಿಗಳ ಜೊತೆಗೆ ಸಾಕು ಪ್ರಾಣಿಗಳಾದ ನಾಯಿ, ಆಕಳು ಮುಂತಾದ ಪ್ರಾಣಿಗಳ ಔಷಧಿ ಹಾಗೂ ಲಸಿಕೆಗಳು ಹಾಗೂ ಸಾಕು ಪ್ರಾಣಿಗಳ ಇತರೆ ಸಲಕರಣೆಗಳು ದೊರೆಯುತ್ತದೆ. ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ 66 ನೂರ್ ಮಸ್ಜಿದ್ ಎದುರುಗಡೆ ನೂತನವಾಗಿ ಪ್ರಾರಂಭಗೊಂಡಿದೆ. ನಿಮ್ಮ ಹಾಗೂ ನಿಮ್ಮ ಸಾಕು ಪ್ರಾಣಿಗಳ ಆರೋಗ್ಯ ವೃದ್ಧಿಗಾಗಿ ಒಮ್ಮೆ ಭೇಟಿ ನೀಡಿ. ಮಾಲಕರು ಮೊಹಮ್ಮದ್ ವಾಸಿಂ ರುಕ್ನುದ್ದಿ. ಮೊಬೈಲ್ ನಂಬರ್ 9535748417. ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕಾ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2022 ಶಾಪಿಂಗ್ ಉತ್ಸವ. ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಗೃಹೋಪಯೋಗಿ ವಸ್ತುಗಳಾದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳಲ್ಲದೆ ಎಸಿ, ಫ್ಯಾನ್, ಕೂಲರ್ ಮುಂತಾದವುಗಳು ದೊರೆಯುತ್ತಿದ್ದು ಶೇಕಡ 50% ತನಕ ಮೆಗಾ ಡಿಸ್ಕೌಂಟ್ ಹಾಗೂ ಬಂಪರ್ ಬಹುಮಾನವಾಗಿ 7 ಕಾರುಗಳು, ಒಟ್ಟು 2500 ಬಹುಮಾನಗಳನ್ನು ಗೆಲ್ಲಬಹುದು. ಈ ಕೊಡುಗೆ ನವೆಂಬರ್ 5 ತನಕ ಮಾತ್ರ. ಬನ್ನಿ ಖರೀದಿಸಿ, ಕೊಡುಗೆ ನಿಮ್ಮದಾಗಿಸಿಕೊಳ್ಳಿ. ಕಿರಣ್ ಎಂಟರ್ಪ್ರೈಸಸ್, ಸಾಗರ್ ರೋಡ್, ಅಪೋಸಿಟ್ ಬರಿಯಾ ಮಸ್ಜಿದ್, ನಿಯರ್ ಶಮ್ಸುದ್ದೀನ್ ಸರ್ಕಲ್, ಭಟ್ಕಳ್. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು
ಕ್ರಿಯಾಶೀಲ ಗೆಳೆಯರ ಸಂಘದಿಂದ ರಾಜ್ಯ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರಿಗೆ ಮನವಿ ನೀಡಲಾಯಿತು. ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರಿಗೆ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಕ್ರಿಯಾಶೀಲ ಸಂಘದ ಶ್ರೀಕಾಂತ್ ನಾಯ್ಕ್ ಸಚಿವರ ಗಮನಕ್ಕೆ ತಂದರು. ವೈದ್ಯಾಧಿಕಾರಿ ಸವಿತಾ ಕಾಮತ್ ಅವರ ಶ್ರಮದಿಂದ ಆಸ್ಪತ್ರೆ ಹೈಟೆಕ್ ಸ್ಪರ್ಶ ಪಡೆದುಕೊಂಡಿದ್ದು ಲಭ್ಯವಾಗುತ್ತಿದೆ. ಆದರೆ ಇಲ್ಲಿನ ಜನರಿಗೆ ಮತ್ತಷ್ಟು ಆರೋಗ್ಯ, ಉತ್ತಮ ಚಿಕಿತ್ಸೆ ಸೇವೆ ನೀಡಲು ಸಿಬ್ಬಂದಿಯ ಕೊರತೆ ಇದೆ. ಅದನ್ನು ಭರ್ತಿ ಮಾಡುವ ಮೂಲಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂತೆ ಮನವಿ ಮಾಡಿದರು. ಅತ್ಯುತ್ತಮವಾಗಿ ಸೇವೆ ನೀಡುತ್ತಿರುವ ಡಾಕ್ಟರ್ ಅರುಣ್ ಅವರನ್ನು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಸುನಿಲ್ ನಾಯ್ಕ್, ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಕ್ರಿಯಾಶೀಲ ಗೆಳೆಯರ ಸಂಘದ ಪಾಂಡುರಂಗ್ ನಾಯ್ಕ್, ರಮೇಶ್ ಖಾರ್ವಿ, ನಾಗರಾಜ್ ಪೂಜಾರಿ, ಈಶ್ವರ್ ನಾಯ್ಕ್ ಇದ್ದರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಲಗದ್ದೆಯಲ್ಲಿ ಭಕ್ತಿಗಾನೋತ್ಸವ. ಸಿದ್ದಾಪುರ ತಾಲೂಕಿನ ಕಲಗದ್ದೆಯ ನಾಟ್ಯ ವಿನಾಯಕ ದೇವರ ಸನ್ನಿಧಾನದಲ್ಲಿ ಗುರುವಾರ ಸಂಕಷ್ಟಹರ ಚತುರ್ಥಿಯಂದು ಭಕ್ತಿ ಗಾನೋತ್ಸವ ಹಾಗೂ 10,000 ಮೋದಕ ಹವನ ನಡೆಯಿತು. ಬೆಳಿಗ್ಗೆ ಪ್ರಾರ್ಥನೆ, ಅಭಿಷೇಕ, ಗಣಹವನ, 10,000 ಮೋದಕ ಹವನ, ಮಹಾಮಂಗಳಾರತಿ, ಸಂಜೆ ರಥೋತ್ಸವ, ಪ್ರಸಾದ ಭೋಜನ ನಡೆಯಿತು. ಮಹಾಮಂಗಳಾರತಿ ಬಳಿಕ ಭಕ್ತಿ ಗಾನೋತ್ಸವ ಕಾರ್ಯಕ್ರಮ. ಅನೇಕ ಭಕ್ತಿಗೀತೆಯನ್ನು ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಧಾರವಾಡ ಯುವ ಗಾಯಕಿ ಪಂಡಿತ್ ವೆಂಕಟೇಶ್ ಕುಮಾರ್ ಶಿಷ್ಯೆ ಕುಮಾರಿ ಐಶ್ವರ್ಯ ದೇಸಾಯಿ ಗಾಯನ ಕಾರ್ಯಕ್ರಮ ನೀಡಿದರು. ತಬಲಾದಲ್ಲಿ ಕೇಶವ್ ಜೋಶಿ, ಹಾರ್ಮೋನಿಯಂನಲ್ಲಿ ಸತೀಶ್ ಭಟ್ ಹೆಗ್ಗಾರ್ ಸಹಕಾರ ನೀಡಿದರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹೈಕೋರ್ಟ್ ನ್ಯಾಯವಾದಿ ಉದಯ್ ದೇಸಾಯಿ, ಸೆಲ್ಕೋ ಇಂಡಿಯಾ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ಪಾಲ್ಗೊಂಡರು. ಅಧ್ಯಕ್ಷತೆಯನ್ನು ದೇವಸ್ಥಾನದ ಪ್ರಧಾನ ವಿಶ್ವಸ್ಥ ವಿನಾಯಕ್ ಹೆಗಡೆ ಕಲಗತ್ತೆ ವಹಿಸಿಕೊಂಡರು. ಭಟ್ಕಳ ತಾಲೂಕಿನ ಮುರುಡೇಶ್ವರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸುವಂತೆ ಆಗ್ರಹಿಸಿ ರಾಜ್ಯ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಸಾರ್ವಜನಿಕರು ಮನವಿ ಸಲ್ಲಿಸಿದರು. ಮುರುಡೇಶ್ವರ ಭಾಗದಲ್ಲಿ 20,000 ಅಧಿಕ ಜನಸಂಖ್ಯೆ ಇದ್ದು ಇದು ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವುದರಿಂದ ಈಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಜನತೆಯ ಹಿತದೃಷ್ಟಿಯಿಂದ ಮೇಲ್ದರ್ಜೆಗೇರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಬೇಕು. ಮುರುಡೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ, ಆಂಬ್ಯುಲೆನ್ಸ್ ಕೊರತೆ ಇದೆ. ಇಲ್ಲಿನ ಜನರು ಯಾವುದೇ ಸಣ್ಣ ಕಾಯಿಲೆ ಇದ್ದರೂ ಭಟ್ಕಳ, ಕುಂದಾಪುರ, ಹೊನ್ನಾವರಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಮುರುಡೇಶ್ವರಕ್ಕೆ ದಿನಂಪ್ರತಿ 1,000 ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿರುವುದರಿಂದ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಿ ಹೆಚ್ಚಿನ ವೈದ್ಯರು, ಸಿಬ್ಬಂದಿ, ಅಗತ್ಯ ಸೌಕರ್ಯ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಒದಗಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿಸಬೇಕು. ಮುರುಡೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಈ ಹಿಂದೆ ನಡೆಸಿದ ಸರ್ವೆಯಂತೆ ಬೈಲೂರು ಆರೋಗ್ಯ ಕೇಂದ್ರಕ್ಕೆ ಸೇರಿಸಲಾಗಿದೆ. ಪ್ರಸ್ತುತ ಹೊಸದಾಗಿ ಸರ್ವೆ ನಡೆಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಿ ಅಗತ್ಯ ಸೌಲಭ್ಯ ಒದಗಿಸಿ ಸ್ಥಳೀಯರು ಮತ್ತು ಪ್ರವಾಸಿಗರು ಇಲ್ಲಿಯೇ ಸೂಕ್ತ ಚಿಕಿತ್ಸೆ ಪಡೆಯಲು ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಲಾಗಿದೆ. ಮನವಿ ಸ್ವೀಕರಿಸಿದ ಆರೋಗ್ಯ ಸಚಿವ ಸುಧಾಕರ್ ಅವರು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕೃಷ್ಣ ನಾಯ್ಕ್, ಅಣ್ಣಪ್ಪ ಗುಳ್ಳಾರಿ, ಜಟ್ಟಪ್ಪ ನಾಯ್ಕ್, ಕುಮಾರ್ ನಾಯ್ಕ್ ಮುಂತಾದವರಿದ್ದರು. ಸುರತ್ಕಲ್ ಟೋಲ್ ಸುಲಿಗೆಗೆ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನವೇ ನೇರ ಕಾರಣ ಎಂದು ಕಾರ್ಕಳ ಪುರಸಭಾ ಸದಸ್ಯ ಶುಭದ್ ರಾವ್ ಹೇಳಿದರು. ಕಾರ್ಕಳದಿಂದ ಸುರತ್ಕಲ್ ಕಡೆಗೆ ಪ್ರಯಾಣಿಸುವವರು ಎರಡು ಕಡೆ ಟೋಲ್ ಪಾವತಿಸುವ ದುಸ್ಥಿತಿ 6 ಮುಂದುವರೆದಿದೆ. ಬಸ್ಸಿನಲ್ಲಿ ಪ್ರಯಾಣಿಸುವ ಸಾಮಾನ್ಯ ಪ್ರಯಾಣಿಕನ ಜೇಬಿಗೂ ಇದರ ಹೊರೆ ಬಿದ್ದಿದೆ. 6 ತಾತ್ಕಾಲಿಕ ನೆಲೆಯಲ್ಲಿ ಆರಂಭಗೊಂಡ ಸುರತ್ಕಲ್ ಟೋಲ್ ಗೇಟ್ ಸತತ ಹೋರಾಟಗಳ ಹೊರತಾಗಿಯೂ ಮುಂದುವರಿಯಲು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನವೇ ನೇರ ಕಾರಣ. ಇದರಿಂದಾಗಿ ಟೋಲ್ ಸುಲಿಗೆ ನಿರಾತಂಕವಾಗಿ ಮುಂದುವರಿದಿದೆ. 18 ನಡೆಯುವ ಟೋಲ್ ಗೇಟ್ ತೆರವು ಮುತ್ತಿಗೆ ಹೋರಾಟ ಎರಡೂ ಜಿಲ್ಲೆಗಳ ಮಟ್ಟಿಗೆ ಮಹತ್ವದ ಹೋರಾಟವಾಗಿದ್ದು ಸುರತ್ಕಲ್ ಟೋಲ್ ಗೇಟ್ನ ನೇರ ಸಂತ್ರಸ್ತರಾಗಿರುವ ಕಾರ್ಕಳ ಭಾಗದ ಜನರು ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಿದೆ ಎಂದು ಕಾರ್ಕಳ ಪುರಸಭಾ ಸದಸ್ಯ ಶುಭದ್ ರಾವ್ ಹೇಳಿದರು. ಅವರು 18 ನಡೆಯಲಿರುವ ಸುರತ್ಕಲ್ ಟೋಲ್ಗೇಟ್ ಮುತ್ತಿಗೆ ಪ್ರತಿಭಟನೆಯ ಸಿದ್ಧತೆಯ ಭಾಗವಾಗಿ ಕಾರ್ಕಳದ ಬಸ್ಸು ಏಜೆಂಟರ ಕಚೇರಿಯಲ್ಲಿ ಜರುಗಿದ ಸಮಾನ ಮನಸ್ಕರ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರಾದ ಮುನೀರ್ ಕಾಟಿಪಳ್ಳ ಮಾತನಾಡುತ್ತಾ 6 ಸತತ ಹೋರಾಟದ ಫಲವಾಗಿ ಸರ್ಕಾರ ಸುರತ್ಕಲ್ ಟೋಲ್ಗೇಟ್ ತೆರವಿನ ತೀರ್ಮಾನ ತೆಗೆದುಕೊಂಡಿದೆ. ಆದರೆ ತೀರ್ಮಾನ ಜಾರಿ ಮಾಡದೆ ಜನರ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತಿದೆ.
ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಇಂತಹ ಜನವಿರೋಧಿತನದ ವಿರುದ್ಧ ನಿರ್ಣಾಯಕ ಹೋರಾಟ ಅನಿವಾರ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಟೋಲ್ ವಿರುದ್ಧದ ಪೋಸ್ಟರ್ ಅನ್ನು ಬಸ್ ಏಜೆಂಟರ ಬಳಗದ ಗೌರವಾಧ್ಯಕ್ಷರಾದ ಸುರೇಶ್ ದೇವಡಿಗ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಏಜೆಂಟರ ಬಳಗ ಅಧ್ಯಕ್ಷ ಹರೀಶ್ ಪೂಜಾರಿ, ಸದಸ್ಯರುಗಳಾದ ಸದಾನಂದ ನಾಯಕ್, ಬಾಲಕೃಷ್ಣ ದೇವಡಿಗ, ಟ್ಯಾಕ್ಸಿ ಯೂನಿಯನ್ ಪದಾಧಿಕಾರಿಗಳಾದ ಮುನೀರ್, ಇಮಾಮ್, ಲಕ್ಷಣ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಾದೇಶಿಕ ಪಕ್ಷ ಜಾತ್ಯತೀತ ಜನತಾದಳದ ಕಡೆಯಿಂದ ಗುಂಡ್ಲುಪೇಟೆ ತಾಲೂಕಿನ ರೈತರಿಗೆ ಒಂದು ದಿನದ ಉಚಿತ ಕಾರ್ಯಾಗಾರ. ಪ್ರಾದೇಶಿಕ ಪಕ್ಷವಾದ ಜಾತ್ಯತೀತ ಜನತಾದಳದ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ನಮ್ಮ ಬಾಹುಬಲಿ ಖ್ಯಾತೆಯ ಅಂತಾರಾಷ್ಟ್ರೀಯ ಸಸ್ಯ ಪೋಷಕಾಂಶ ತಜ್ಞರಾದ ಡಾಕ್ಟರ್ ನಂದಿನಿ ಎಂ ಗಂಟೆ ಅವರಿಂದ ರೈತರಿಗೆ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ತಾಲೂಕಿನ ತೆರಕನಾಂಬಿಯ ವಾಲ್ಮೀಕಿ ಭವನದಲ್ಲಿ ಬೆಳಗ್ಗೆ 10:30 ಮಧ್ಯಾಹ್ನ 1:30 ದಿನಾಂಕ 15/10/2022 ಶನಿವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜುಗೌಡ, ಜೆಡಿಎಸ್ ರಾಜ್ಯ ವಕ್ತಾರರು ಹಾಗೂ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಗಳು ತಿಳಿಸಿದ್ದಾರೆ. ರಾಘವೇಂದ್ರ ಹಾಗೂ ರಕ್ಷಿತ್ ರೋಗಬಾಧೆ ತಜ್ಞರು ಇವರುಗಳಿಂದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಎಂದು ಈ ಮುಖಾಂತರ ತಿಳಿಸಿದ್ದಾರೆ. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳಕ್ಕೆ ಕ್ಷಣಗಣನೆ. ಭರದಿಂದ ಸಾಗುತ್ತಿವೆ ಅಂತಿಮ ಹಂತದ ಕೆಲಸ ಕಾರ್ಯಗಳು. ಕೇಸರಿ ಧ್ವಜಗಳು ಹಾಗೂ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿರುವ ತ್ರಿವೇಣಿ ಸಂಗಮ ಕ್ಷೇತ್ರ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ, ಕ್ಷೇತ್ರದ ಶಾಸಕರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ನಾರಾಯಣಗೌಡ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್ ಭೇಟಿ ನೀಡಿ ಅಂತಿಮ ಹಂತದ ಸಿದ್ಧತಾ ಕಾರ್ಯಗಳ ಪರಿಶೀಲನೆ ನಡೆಸಿದರು. ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಮಹಾಕುಂಭಮೇಳಕ್ಕೆ ಭೂಮಿ ಪೂಜೆ ಮಾಡಿ ಸಂಪ್ರೋಕ್ಷಣೆ ನಡೆಸಿದರು. 14 ಅಕ್ಟೋಬರ್ ಶುಕ್ರವಾರ ಮಹಾಕುಂಭಮೇಳಕ್ಕೆ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಚಾಲನೆ ನೀಡಲಿರುವರು. 15 ಶನಿವಾರ ಹಾರನಹಳ್ಳಿ ಕೋಡಿಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ಶಿವಯೋಗಿ ಶಿವಾನಂದ ರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸರ್ವಧರ್ಮ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. 16 ಭಾನುವಾರ ನಡೆಯಲಿರುವ ಕುಂಭಮೇಳದ ಸಮಾರೋಪ ಸಮಾರಂಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥಜಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಭಾಗವಹಿಸಿ ಪವಿತ್ರ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದ ಶಾಸಕರು, ರಾಜ್ಯದ ಯುವ ಸಬಲೀಕರಣ, ಕ್ರೀಡೆ ಹಾಗೂ ರೇಷ್ಮೆ ಸಚಿವರಾದ ಡಾಕ್ಟರ್ ನಾರಾಯಣಗೌಡರ ನೇತೃತ್ವದಲ್ಲಿ 9 ನಂತರ ವೈಭವದ ಮಹಾಕುಂಭಮೇಳ ನಡೆಯುತ್ತಿದೆ. ರಾಜ್ಯದ ನಾನಾ ಭಾಗಗಳಿಂದ 800,000 ಹೆಚ್ಚಿನ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸುತ್ತಿದ್ದು, ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತಗಳು ಹಗಲಿರುಳೆನ್ನದೇ ಮಹಾಕುಂಭಮೇಳದ ಯಶಸ್ಸಿಗಾಗಿ ಸಿದ್ಧತೆಗಳನ್ನು ಕೈಗೊಂಡಿವೆ. ತ್ರಿವೇಣಿ ಸಂಗಮದ ವಿಶಾಲವಾದ ಜಲಸಾಗರದ ಅಂಚಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಮಲೈ ಮಹದೇಶ್ವರರ ದೇವಾಲಯವು ಇಂದು ಲೋಕಾರ್ಪಣೆಯಾಗುತ್ತಿದೆ. ಮಹಾಕುಂಭಮೇಳ ಅಂಗವಾಗಿ ನಾಗಮಲೆ ಯಾಗಶಾಲೆಯಲ್ಲಿ ಚಂದ್ರವನ ಶ್ರೀಗಳ ನೇತೃತ್ವದಲ್ಲಿ ವಿಶೇಷವಾಗಿ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು ನಡೆಯಲಿವೆ. ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನುಡಿಸಿರಿ ಹಬ್ಬದ ಖ್ಯಾತಿಯ ಮೂಡುಬಿದ್ರೆಯ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ 3,000 ಹೆಚ್ಚು ಕಲಾವಿದರು, ಯಕ್ಷಗಾನ, ಜಾನಪದ ನೃತ್ಯಗಳು ಸೇರಿದಂತೆ 25 ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಪಟಾಕಿಗಳು ಹಾಗೂ ಬಾಣಬಿರುಸುಗಳನ್ನು ಸಿಡಿಸಿ ಮಹಾಕುಂಭಮೇಳ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ದಕ್ಷಿಣ ಭಾರತದ ಮಹಾಕುಂಭಮೇಳವು ವೈಭವಯುತವಾಗಿ ಇದೇ ಮೊದಲ ಬಾರಿಗೆ ಪವಾಡ ಪುರುಷರಾದ ಮಲೈ ಮಹದೇಶ್ವರರು ಬಾಲಕರಾಗಿದ್ದಾಗ ಪವಾಡ ನಡೆಸಿರುವ ಕೆಆರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿದ್ದು ಪ್ರವಾಸಿಗರು ಹಾಗೂ ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತಿದೆ. ತ್ರಿವೇಣಿ ಸಂಗಮ ಕ್ಷೇತ್ರದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಶ್ರೀಕ್ಷೇತ್ರಕ್ಕೆ ಭಕ್ತಜನ ಸಾಗರ ಹರಿದು ಬರುತ್ತಿದೆ. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಏನು ಮಹಾಕುಂಭ ಮೇಳಕ್ಕೆ ಬೇಕಾಗಿರ್ತಕ್ಕಂಥ ಪೂಜಾ ಕೈಕಾರ್ಯಕ್ಕೆ ಇರಬೇಕು, ಭಕ್ತಾದಿಗಳು ಬಂದೋದ್ರೆ ಅವರ ಸ್ನಾನಗತ್ತೆಗಳು, ಬಾತ್ರೂಮ್ಗಳು,
ಮತ್ತೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ, ಮತ್ತು ಇಲ್ಲಿ ರಸ್ತೆ ಅಂಬಿಗಾರಳ್ಳಿ ಮುಂದೆ ನಾವು ಮುಂದೆ ಬರಬೇಕಾದಂಥ ಸಂದರ್ಭದಲ್ಲಿ ಈ ರಸ್ತೆ ಕಿರಿದಾಗಿದೆ. ಬರ್ತಕ್ಕಂಥ ವಾಹನಗಳನ್ನು ಹಿಂದೆಗಡೆಯಿಂದ ನಿಲ್ಲಿಸಿ ಅಲ್ಲಿಂದ ಸಣ್ಣ ಸಣ್ಣ ವಾಹನಗಳಲ್ಲಿ ಕರ್ಕೊಂಬರ್ತಕ್ಕಂಥದ್ದು, ಇದನ್ನೆಲ್ಲ ನಮ್ಮ ಆತ್ಮೀಯ ಮಿತ್ರರು ಇಲ್ಲಿನ ಶಾಸಕರು ಮತ್ತು ರೇಷ್ಮೆ ಯುವ ಸಬಲೀಕರಣ ಸಚಿವರಾದ ಸುಮಾನ್ಯ ನಾರಾಯಣಗೌಡರು ಇಲ್ಲೇ ಸ್ಥಳದಲ್ಲೇ ಅದ್ಭುತ ಮೂಡಿ ಎಲ್ಲ ಸಕಲ ಸಿದ್ಧತೆಗಳ ವಿಚಾರದಲ್ಲಿ ಚೆನ್ನಾಗಬೇಕು ಈ ಕಾರ್ಯಕ್ರಮ ಅನ್ನತಕ್ಕಂಥದ್ರಲ್ಲಿ ಸಂಪೂರ್ಣವಾದ ಜವಾಬ್ದಾರಿ ತಾನು ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅವರು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಚೆನ್ನಾಗಬೇಕು ಅಂತಕ್ಕಂಥ ಇದರಲ್ಲಿ. ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮತ್ತು ಈ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಗ್ರಾಮಸ್ಥರುಗಳು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ. ಏನು ಮಲೆ ಮಹದೇಶ್ವರರು ಈ ಸ್ಥಳಕ್ಕೆ ಕಾವೇರಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ಈ ಮೂರು ಸಂಗಮ ಆಯ್ತಕ್ಕಂಥ ಈ ಪವಿತ್ರ ಕ್ಷೇತ್ರಕ್ಕೆ ಏನು ಬಂದೋಗಿದ್ದಾರೆ ಪಕ್ಷೆ ಇನ್ಮೇಲೆ ಇದಕ್ಕೆ ವಿಶೇಷವಾದ ಸ್ಥಾನಕ್ಕೆ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಇದು ಒಂದು ಪವಿತ್ರವಾದ ಸ್ಥಾನ. ಇಲ್ಲಿ ಇನ್ಮೇಲೆ ಸಾವಿರಾರು ಭಕ್ತಾದಿಗಳು ಈ ಕಾರ್ಯಕ್ರಮ ಆದ ನಂತರವೂ ಇಲ್ಲಿ ದೇವಸ್ಥಾನ ಯಾವಾಗಲೂ ತೆರೆದಿರೋದ್ರಿಂದ ಭಕ್ತಾದಿಗಳು 365 ಜನ ಬಂದೋಗ್ತಕ್ಕಂಥ ಒಂದು ದೊಡ್ಡ ಸ್ಥಳ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಥ್ಯಾಂಕ್ ಯು ಸರ್. ಕುಂಭ ಮೇಳ 13ನೇ ತಾರೀಕಿನಿಂದ ನಾಳೆಯಿಂದ ಶುರುವಾಗುತ್ತೆ. 14ನೇ ತಾರೀಕು ಹೆಚ್ಚಿನ ಸಹಕಾರ ನಮ್ಮ ಸರ್ಕಾರ ನೀಡಿದೆ. ಮತ್ತೆ ಈ ಪಂಚಾಯತಿಯವರು ಅಂಬಿಗ್ರಹಳ್ಳಿ ಪುರ ಸೋಮನಾಥ್ಪುರ ಸೋಮನಹಳ್ಳಿ ಅಕ್ಕಪಕ್ಕ ಹಳ್ಳಿಯವರು ತುಂಬ ಸಹಕಾರವನ್ನು ನೀಡಿ ಹಗಲು ರಾತ್ರಿ ಇದಕ್ಕೆ ದುಡಿದು ಒಂದು ಶಕ್ತಿಯನ್ನು ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇಡೀ ತಾಲೂಕು, ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಎಲ್ಲ ಭಕ್ತಾದಿಗಳು ಭಗವಂತನ ಮೂರು ರಥ ಬಂದಿವೆ. ರಥಕ್ಕೆ 800,000 ಜನ ದರ್ಶನವನ್ನು ಮಾಡಿ ಈಗಾಗಲೇ 1,000 ಹೆಚ್ಚು ಹತ್ತತ್ರ 1,000 ಟನ್ನು ಕ್ವಿಂಟಲ್ಲು ನಮಗೆ ಅಕ್ಕಿಯನ್ನು ನೀಡಿರೋದು, ಬೆಳೆಯನ್ನು ನೀಡಿರೋದು, ಯಾರ್ಯಾರ ಹತ್ರ ಏನೇನು ಸೌಲಭ್ಯಗಳಿದ್ದೋ ಅವೆಲ್ಲನೂ ನೀಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಪಕ್ಷದರು, ಇದು ಪಕ್ಷ ಅಲ್ಲ, ರಾಜಕಾರಣ ಅಲ್ಲ, ಇದು ಭಗವಂತನ ಸ್ಥಾನ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ನಾರ್ತ್ ಇಂಡಿಯಾಕ್ಕೆ ಹೋಗ್ಬೇಕಿತ್ತು ಸ್ನಾನ ಮಾಡೋದಕ್ಕೆ, ಕುಂಭವನ್ನು ನೋಡೋದಕ್ಕೆ. ಇದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮೊದಲನೇ ಸಾರಿ 13ರಲ್ಲಿ ಆಗಿತ್ತು. ಈಗ ಹೆಚ್ಚು ಮಟ್ಟದಲ್ಲಿ ಪಬ್ಲಿಕ್ ಸಿಟಿ, ಯಾಕೆಂದ್ರೆ ಆಗ ಅಷ್ಟೊಂದು ಸೌಲಭ್ಯಗಳನ್ನು ಹೊಲಿಸೋದ್ರಲ್ಲಿ ನಾವು ಶಾರ್ಟೇಜ್ ಇದ್ದು, ಆದರೂ ಭಗವಂತನ ಆಶೀರ್ವಾದದಿಂದ ಅದ್ಭುತವಾದ ಕುಂಭಮೇಳವಾಗಿತ್ತು. ಆದರೆ ಈ ಸಾರಿ ನಮ್ಮ ಸರ್ಕಾರ, ನಮ್ಮ ಜನದ ಸಹಕಾರ, ನಮ್ಮ ಉಸ್ತುವಾರಿ ಸಚಿವರ ಸಹಕಾರ ಮತ್ತು ನಮ್ಮ ಮೈಸೂರು ಉಸ್ತುವಾರಿಯವರ ಸಚಿವರ ಸಹಕಾರ ಮತ್ತು ನಮ್ಮ ವಿ ಸೋಮಣ್ಣವರು ಸಹ ಎಲ್ಲರೂ ಸೇರಿ ಮಂಡ್ಯ ಜಿಲ್ಲೆಯ ಪಕ್ಷ ಭೇದವಿಲ್ಲದೆ ಈ ಶಕ್ತಿಯನ್ನು ತುಂಬಿ ಹಗಲು ರಾತ್ರಿ ದುಡಿಯೋರು ಸಹ ಮುಂದೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ಕುಂಭ ಸ್ಥಾನವನ್ನೇ ಮಾಡದೆ ಒಂದು ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ, ಅದ್ರ ಬಗ್ಗೆ ನಾಳೆನೂ ಹೇಳ್ತಾರೆ. ಅದ್ರ ಪುಣ್ಯವನ್ನು ಪಡ್ಕೊಳ್ಳೋ ಅಂತ ಭಾಗ್ಯವನ್ನು ಎಲ್ಲರಿಗೂ ಪ್ರಚಾರದ ಮೂಲಕ ಹೇಳಬೇಕು. ಬಂದು ಹೆಚ್ಚಿನ ರೀತಿ ಸಂಖ್ಯೆಯಲ್ಲಿ ಬಂದು ಪ್ರತಿಯೊಂದು ಸೌಲಭ್ಯ ಇದೆ. 24 ಗಂಟೆ ಕಾಲ ಪ್ರಸಾದ ನಡೆಯುತ್ತೆ, ಲೈಟಿಂಗ್ ಇದೆ, ಎಲ್ಲ ಅರೇಂಜ್ಮೆಂಟ್ ಇದೆ. ಅದನ್ನ ಪಡ್ಕೋಬೇಕು ಅಂತೇಳಿ ಹೇಳಿಕ್ ಬಯಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಹೆಚ್ಚಿನ ಸಹಕಾರವನ್ನು ತುಂಬಿರೋರು ಇಲ್ಲಿ ತೋರಿಸ್ತಾರೆ. ನಮ್ಮ ಸಣ್ಣಸ್ವಾಮಿಗೌಡರು ಅವ್ರಿಗೆ ಅಭಿನಂದನೆ. ಅವತ್ತು ಸನ್ಮಾನದ ಕಾರ್ಯಕ್ರಮ ಇದೆ, ನಮ್ಮ ಎಲ್ಲ 3-4 ಜಿಲ್ಲೆಯವರು ಸೇರಿ ಸನ್ಮಾನವನ್ನು ಮಾಡ್ತಾರೆ. ಗಾಣಿಗಾಪುರ ಸ್ವಾಮೀಜಿಗಳು ಬಂದವರು ಯಾರು 100 ಜನ. ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ನೂತನ ಕಚೇರಿಯನ್ನು ರೇಷ್ಮೆ, ಕ್ರೀಡಾ ಯುವ ಸಬಲೀಕರಣ ಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಗೌಡ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಸಮಾಜಕ್ಕೆ ಪತ್ರಕರ್ತರ ಸೇವೆ ಅಗತ್ಯ. ನಾವು ಮಾಡುವ ಸರಿ ತಪ್ಪುಗಳ ಬಗ್ಗೆ ನಿಷ್ಠತೆಯಿಂದ ವರದಿ ಮಾಡಿ ಸಮಾಜಕ್ಕೆ ತೋರಿಸುವುದೇ ಪತ್ರಕರ್ತರ ಕೆಲಸ. ಅದನ್ನು ಎಲ್ಲಾ ಪತ್ರಕರ್ತ ಪ್ರಾಮಾಣಿಕವಾಗಿ ಮಾಡುವಂತೆ ತಿಳಿಸಿದರು. ಅಲ್ಲದೆ ಇಂದಿನಿಂದ 3 ದಿನಗಳ ಕಾಲ ತಾಲೂಕಿನಲ್ಲಿ ಸಾಧು ಸಂತರು ಒಳಗೊಂಡಂತೆ 16 ರಾಜ್ಯದ ನಾಯಕರು ಸೇರಿದಂತೆ ಕುಂಭಮೇಳ ಅದ್ದೂರಿಯಾಗಿ ನಡೆಯಲಿದ್ದು, ರಾಜ್ಯಾದ್ಯಂತ ಎಲ್ಲಾ ಸಾರ್ವಜನಿಕರು ಈ ಕುಂಭಮೇಳಕ್ಕೆ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ಸು ಮಾಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚಭೂತೇಶ್ವರ ಮಠದ ಸ್ವಾಮಿಗಳಾದ ರುದ್ರಮುನಿಯವರು
ಮೂಡ ಅಧ್ಯಕ್ಷರಾದ ಶ್ರೀನಿವಾಸ್, ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಯೋಜನಾಧಿಕಾರಿ ಮಮತಾ ಶೆಟ್ಟಿ, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಅಧ್ಯಕ್ಷರಾದ ಸತೀಶ್, ಗೌರವಾಧ್ಯಕ್ಷ ಕಾಡುಮೆಣಸು ಚಂದ್ರು, ಉಪಾಧ್ಯಕ್ಷ ಪ್ರವೀಣ್, ಕಾರ್ಯದರ್ಶಿ ದೊಡ್ಡಹಾರನಹಳ್ಳಿ ಮಲ್ಲೇಶ್ ಸೇರಿದಂತೆ ಸಂಘದ ಸದಸ್ಯರುಗಳು ಇದ್ದರು. ಸತ್ಯ ಬರೆದು ಸತ್ಯವನ್ನೇ ಏನಾಗಬೇಕು ಅನ್ನೋದು ಒಂದು ನ್ಯಾಚುರಲಿಟಿ ಅಗತ್ಯ ಇದೆ. ನೋವಾಗುತ್ತೆ ಒಂದೊಂದು ಸಾರಿ. ತುಂಬಾ ಪ್ರಾಮಾಣಿಕರು ಇದ್ದಾರೆ, ತೊಂಬತ್ತೊಂಬತ್ತು. ಒಬ್ರು ಇಬ್ರು ಅದ್ಯಾತಕ್ಕಾಗಿ ತಿದ್ಕೋಬಹುದು, ನಾವೇನಾದ್ರು ತಪ್ಪು ಮಾಡಿದ್ರೆ ಈ ರೀತಿ ಇರಲ್ಲ ಈ ರೀತಿ ಮಾಡಿ ಅಂತ ಹೇಳ್ಬಹುದು. ಒಂದೆರಡು ಜನ ಇದನ್ನ ಕುಂಭಮೇಳದ ಬಗ್ಗೆ ಕ್ವಶನ್ ಕೇಳಿದ್ರು, ಯಾಕೆ ಮಾಡ್ತಾ ಇದ್ರಿ ಕುಂಭಮೇಳ? ಭಾರಿ ನೋವಾಯ್ತು ನನಗೆ. ಅದಕ್ಕೆ ನಮ್ಮ ತ್ರಿನೇತ್ರನಾಥ ಸ್ವಾಮೀಜಿ ಚಂದ್ರವನ ಮಠಾಧೀಶ್ವರ್ ಹೇಳಿದ್ರು, ಕುಂಭದ ರುಚಿ ಏನು ಅಂತೇಳಿ. ನಾನು ಚಿಕ್ಕವನಿಂದಲೇ ಮುಂಬೈನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಧು ಸಂತರ ಜೊತೆ ಕುಂಭ ನಾಲ್ಕಾರು ಕುಂಭದಲ್ಲಿ ಹೋಗಿ ಸ್ನಾನ ಮಾಡಿ ಅವ್ರ ಜೊತೆ ಹದಿನೈದು ದಿವಸ ಇದ್ದು ಬಂದಿದ್ದೀನಿ. ಆ ಇದ್ರಲ್ಲಿ ಕ್ಯಾಂಪ್ನಲ್ಲಿ ಇರೋದೇ ಒಂದು ಖುಷಿ. ಎಲ್ಲ ಒಂದ್ಸಾರಿ ಸ್ನಾನ ಮಾಡಿದ್ರೆ ನಾವು ಹದಿನೈದು ದಿನ ಮಾಡಿದ್ದೀವಿ. ಆ ಪುಣ್ಯ ಏನೋ ಈ ತಾಲೂಕಿಗೆ ಬಂದು ಸೇವೆ ಮಾಡುವಂತ ನನಗೆ ಶಕ್ತಿ ಸಿಕ್ಕಿರೋದು. ಕುಂಭ ಸ್ನಾನ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾದ ಸ್ನಾನ. ಯಾಕೆಂದ್ರೆ ಆ ಮುಹೂರ್ತ, ಆ ಗಂಗೆ ಪೂಜೆ, ಆ ಮೂರು ನದಿಯ ಪೂಜೆ, ಆ ಸಾಧು ಸಂತರನ್ನ ಬಂದು ಅವ್ರ ಮಂತ್ರಗಳನ್ನ ಹೇಳಿ ಮಾಡೋದು ಎಲ್ಲ ಲಭ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಚಿಕ್ಕ ಪುಟ್ಟ ನಾವು ಇದಾಗಿರೋದು ತಪ್ಪನ್ನ ಮಾಡಿರ್ತೀವಿ, ನೂರಾರು ತಪ್ಪನ್ನ ಮಾಡ್ತೀವಿ. ಆ ತಪ್ಪು ಮತ್ತು ಚಿಕ್ಕ ಪುಟ್ಟ ಪಾಪಗಳನ್ನ, ಯಾಕೆಂದ್ರೆ ತಂದೆ ತಾಯಿಗಳ ಸೇವೆಯನ್ನ ಎಷ್ಟೋ ಸರಿ ಮರ್ತಿರ್ತೀವಿ, ದೊಡ್ಡವ್ರ ಸೇವೆಯನ್ನ ಮರ್ತಿರ್ತೀವಿ. ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಹಿರಿಕುರು ಗುರುಗಳು ಇರುವೆಯನ್ನು ಸಹ ನಾವು ತುಣಿಬಾರ್ದು ಅಂತ. ನಾವು ಲಕ್ಷಾಂತರ ಇರುವೆಯನ್ನು ತುಣಿದಿರ್ಬೇಕು, ಅದು ಒಂದು ಪಾಪನೇ. ನಮ್ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದ್ ಚಿಕ್ಕ ಇರುವೆನಾರು ತುಣಿದಿರ್ತೀವಿ, ಪಾಪ ನಾವು ಮಾಡಿಲ್ಲ ಅನ್ನೋದು ಬಾರ್ದು. ಅದಕ್ಕಾಗಿ ನಾವು ಪಾಪವನ್ನ ತೊಳ್ಕೊಳ್ಳೋದಕ್ಕೆ ಸಾಧು ಸಂತರ ಜೊತೆ ಒಂದು ಕುಂಭ ಸ್ನಾನವನ್ನ ಮಾಡಿ ಆಮೇಲೆ ತಾವು ನೋಡಿದ್ರಿ ಅಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ನಮ್ಮ ಮಲೆ ಮಹದೇಶ್ವರ ಅಲ್ಲಿಂದ ಹೋಗಿದ್ದಂತದ್ದು ಅಂತ ಹಿಸ್ಟ್ರಿ ಹೇಳ್ತಾ ಇರೋದು. ಅಲ್ಲಿ ಸಂಗಮೇಶ್ವರ ಇರೋದು, ಮತ್ತೆ ಇನ್ನು ಸಿದ್ಧಲಿಂಗೇಶ್ವರ ಇರುವಂತದ್ದು ತುಂಬಾ ಧರ್ಮದ ಸ್ಥಳ. ಹಿಂದೆ ಏನೋ ಪುಣ್ಯ ಇರ್ಬೇಕು ಇರ್ಕೊಂಡು ಆ ಶಿಫ್ಟಿಂಗ್ ಟೈಮ್ನಲ್ಲಿ ನಾವು ದಾರಿ ತಪ್ಪಿರ್ಬೇಕು, ಉಳ್ಕೊಂಡಿರ್ಬೇಕು. ಅಂತದ್ದೆಲ್ಲ ನಮ್ ತಾಲೂಕಿನಲ್ಲಿ ಆಗ್ತಾ ಇದೆ, ನಮ್ ಜಿಲ್ಲೆಯಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಎಲ್ಲಾರು ಕೈ ಜೋಡಿಸ್ಬೇಕು, ಆವಾಗ ಒಂದ್ ಶಕ್ತಿ ಬರುತ್ತೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ತಾವು ತಮ್ಮ ಈ ನಮ್ಮ ಕರ್ನಾಟಕ ಸಂಪಾದಕ ವರದಿದಾರರ ಸಂಘದ ವತಿಯಿಂದ ಇದೊಂದು ಒಳ್ಳೆ ಮೆಸೇಜ್ ಇನ್ನ ಕುಂಭಮೇಳದ ಬಗ್ಗೆ ಕೊಡಿ. ಲಕ್ಷಾಂತರ ಜನ ಬಂದು ಆ ಪುಣ್ಯ, ಯಾಕೆಂದ್ರೆ ಎಲ್ಲಾ ಟೈಮ್ನಲ್ಲಿ ಒಂಬತ್ತು ವರ್ಷದ ಮೇಲೆ ಒಂದು ಒಂದೊಂದು ಪದಾರ್ಥ ಹೊಲಿಸ್ಬೇಕು, ಮುಹೂರ್ತನೂ ಬರಬೇಕು, ಮುಹೂರ್ತ ಇಲ್ದೇನೆ ಮಾಡಕ್ ಆಗಲ್ಲ. ಇದು ಒಳ್ಳೆ ಶುಭ ಮುಹೂರ್ತ. ಅದಕ್ಕೆ ನೋಡಿ ಗಳಿಗೆ ಆ ಸ್ನಾನ ಖಾಲಿ ಗಂಗೆ ನೋಡಿದ್ರು ಪುಣ್ಯ ಅಂತ. ಈ ಸಂದರ್ಭದಲ್ಲಿ ಗಂಗೆನ ಸ್ನಾನ ಮಾಡೋದು ಹೋಗ್ಲಿ, ಗಂಗೆ ನೋಡೋದು ಪುಣ್ಯ ಅಂತೆ. ಮೂರು ನದಿ ಗಂಗೆಯನ್ನ ನೋಡೋದು ಅಂತ ಒಂದು ಲಭ್ಯ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬಂದಿದೆ. ಯಾಕೆ ಅಂದ್ರೆ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರನ್ನ ಹೇಳ್ದು ಈಗ ಕುಂಭ ಬರ್ತೀನಿ ಅಂತ, ಒಂದೇ ಒಂದು ವರ್ಡ್ನಲ್ಲಿ ಬರ್ತೀನಿ ಅಂತ ಹೇಳು ಕುಂಭ ಅಂದ ತಕ್ಷಣ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ದಯವಿಟ್ಟು ಹೆಚ್ಚಿನ ರೀತಿ ಕೈ ಜೋಡಿಸಿ ಸಹಕರಿಸಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ಇದೆ, ಅವರಿಗೆ ಬರೋದಕ್ಕೆ ಓದೋದಕ್ಕೆ ನಾವೆಲ್ಲ ಮಾರ್ಗ ಶಕ್ತಿಯನ್ನ ತುಂಬುವಂತ ಕೆಲಸಗಳನ್ನ ಎಲ್ಲಾ ಸೇರಿ ಒಬ್ರು ಮಾಡೋ ಕೆಲಸ ಅಲ್ಲ. ನಾವಲ್ಲೇ ತಿಂಗಳಿಂದಲೇ ತುತ್ಕಟ್ಟು ಹೋಗಿದ್ದೀವಿ. ತಾವು ನೋಡಿದಿರಿ ನಿದ್ದೆ ಇಲ್ಲ, ಶ್ರಮ ಇದೆ, ಪ್ರತಿಯೊಂದನ್ನು ಒಂದೊಂದು ಹೆಂಚು. ಈಗ ಏನಾಗಿದ್ದು ಬಂದಿರೋ ಗುರುಗಳ ನಾವು ಅಡುಗೆ ಮಾಡ್ಬಿಡ್ಬೇಕು, ಪ್ರಸಾದ ಹೆಂಚ್ಬೇಕು ಅಂತ ಮಾಡಿದ್ರು ಗುರು. ಈಗ ಸಾಧುಗಳು ಆ ಊಟ ಮಾಡಲ್ಲ ಅಂತ ಒಂದು ಮೆಸೇಜ್. ಈಗ ಸಾಧುಗಳಿಗೆ ಒಂದು ಅಡುಗೆ ಮನೆ, ಇವಾಗ ಈಗ ಅರೇಂಜ್ಮೆಂಟ್ ಮಾಡ್ಬೇಕು ನನ್ನ ನೈಟ್ನ. ಸಾಧುಗಳಿಗೆ ಒಂದು ಅಡುಗೆ ಮನೆ, ಸಾಧುಗಳಿಗೆ ಒಂದು ಕುಂತ್ಕೊಳಕ್ಕೆ ಪ್ರಸಾದ ತಗೊಳಕ್ಕೆ ಜಾಗ ಅರೇಂಜ್ಮೆಂಟ್ ಮಾಡಬೇಕು. ಒಂದೊಂದು ನಿಮಿಷದಲ್ಲಿ ಒಂದೊಂದು ಪಾಯಿಂಟ್ಸ್ ಬರ್ತಾ ಇದೆ. ನಾವೇನು ವೆಲ್ ಎಕ್ಸ್ಪೀರಿಯನ್ಸ್ ಇರುವನ್ನೆಲ್ಲ ನಾವು ಕಲಿತಾ ಇರುವಂತದ್ದು
ತಿಳ್ಕೊಂಡಿರ್ಬೇಕು. ನಾವೇನ್ ಸಾಧುಗಳು, ದೊಡ್ಡ ದೊಡ್ಡ ಸಾಧುಗಳೆಲ್ಲ ಸೇರ್ಕೊಂಡು ಅಖಾಡ ಮಾಡ್ಕೊಳ್ತಾರೆ, ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಇದೇ ರೀತಿ ಆರಾರು ತಿಂಗಳು ಒಂದು ವರ್ಷ, ಈಗ ನೆಕ್ಸ್ಟ್ ಕುಂಭಮೇಳ ಮೂರು ವರ್ಷ ಆದ್ಮೇಲೆ ಮೂರು ವರ್ಷಕ್ಕೆ ಒಂದೊಂದು ಕುಂಭಮೇಳ ಆಗಿರ್ತದೆ. ನೆಕ್ಸ್ಟ್ ಮಾಡುದು ಮೂರು ವರ್ಷದ ಮುಂಚೆಲೆ ಅಶೋಚನ ಪ್ಲಾನ್ ಇರುತ್ತೆ. ನಾವೊಂದು ತಿಂಗಳು ಎರಡು ತಿಂಗಳಲ್ಲಿ ಮಾಡ್ಬೇಕಾದ್ರೆ ಸುಲಭ ಅಲ್ಲ. ಇಲ್ಲ, ಹೆಚ್ಚಿನ ರೀತಿ ಸಾಕಾರವನ್ನ ಕೊಟ್ಟಿದ್ದಾರೆ, ಆದ್ರೆ ಸ್ವಲ್ಪ ಜನ ಕಾಲೆಳೆಯುವ ಕೆಲಸ ಮಾಡ್ತಾ ಇದ್ರೆ ಬಾರಿ ನೋವಿನ ಪ್ರಶ್ನೆ. ಕುಂಭ ಯಾಕೆ ಆಗ್ಬೇಕು, ಆ ಕುಂಭದ ರುಚಿ ನೋಡಿರ್ಬೇಕು. ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಟ್ಟದಾಗಾರು ಮಾತಾಡಬಾರ್ದು. ನಾನು ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಯಾರು ಕೆಟ್ಟದಾಗ ಮಾತಾಡಕ್ ಹೋಗ್ಬೇಕು. ನಿಮ್ ಕೈಲಿ ಆಗಲ್ಲ, ಮಾಡಕ್ ಆಗಲ್ಲ. ಪುಣ್ಯಾತ್ರ ಯಾರು ಪೂಜೆ ಪುಸ್ತಕ ಸಾಧು ಸಂತರುಗಳಿದ್ದಾರೆ ಮಾಡ್ತಾರೆ. ದಯವಿಟ್ಟು ಸುಮ್ನಿ, ನಮ್ ತಾಲೂಕಿನಲ್ಲಿ ಅದು ಒಂದು ತೀರ್ಥ ಸ್ಥಾನ ಬೆಳೆಯಲಿ ಕೊಟ್ಟಿದೆ. ಭಾವನಾ ಟಿವಿಗಾಗಿ ಶಂಭು ಕೆಕ್ಕೇರಿ, ಕೃಷ್ಣರಾಜಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.